ಕರ್ಮ ಆವಾಗಲೂ ನಿನ್ನೆ ಪ್ರಥಮ ಉತ್ತರ ಕೊಟ್ಟಿದೆ ಒಂದ ಸಾರಿ ಅದು ನನಗೆ ಮೊದಲ ಅವಕಾಶ ಕೊಡ ನಾನು ಹೇಳಬೇಕಾದ ನೀನು ಹೇಳೋದು ನೀನೇ ಬೇಕಾದ ನಾನು ಹೇಳೋದು ರಗಳಾಗೋ ಬೇಡ ಕಡೆಗೆ ಆಗ ಕಂಡೇನೇ ಮುದ್ದು ಉದ್ರಿತ್ತು ಗೊತ್ತು ಯಾ ಕೈಯಲ್ಲಿ ಉದ್ರಿ ಅಂತ ನನ್ನ ಬಿಡು ಬಿಡು ಅದಮ್ಮ ನಿನ್ನ ಅಂತಲ್ಲ ಗುರುಕುಲ ಗುರುಳೆ ಓ ಗುರುಗಳೇ ಪ್ರಶ್ನೆ ಎಂತದ್ದು ಪ್ರಪಂಚದಲ್ಲಿ ಒಂದು ಹೆಣ್ಣು ಸರಿಯಾಗಿ ಇರಬೇಕು ಅಂತ ಆದ್ರೆ ಅವಳಿಗೆ ಇರಬೇಕಾದಂತ ಪಂಚ ಅಂಗಗಳು ಯಾವು पंचांग प्रपंच बेड मन मन हिणी पंचांग पंचांग उप हूि मेणस जी कुरी इष्ट्रे पंचांग उत्तर सर चित्रवर्धन वसुंधर हेण्डू नागरिक उत्तम संस्कार बदकुअद निजवा पंचांगू हो पंच अंगू हो पंचांग अंतर मन ससूत्रवारुअ पंचांग कटी हेण्डू लोकमुख दिन मर्यादयुत बदकुअ्रे पंच अंगे पंचांगी कटीर श्रुति गति मति वर्ण आकृति सरी उत्तर चित्रवर्धन एर प्रश्न इन मूरने प्रश्न प्रश्न ना उत्तीर्ण आगे उत्तीर्ण आदमे निम्म ऊरी कल अदे प्रश्न उत्तर को उत्तीर्ण कहली प्रपंच व्यक्ति वन अंतर्री आक्तित्व यीतल आगे प्रपंचदल्लीवन अंतर्रे बेदा अर्हते उत्तर व्यक्ति श्रेष्ठ एन जन गुर्तुअन का व्यक्ति आदू बेग प्रचार बरुंत व्यसन अभ्यास ननकू स्वल मार ना बेग प्रचार प्रचार बेटे प्रचार व्यक्ति शोभिसबेकु वस्त्र बोप वाक्य विद्या विनय लोकमुखद नागरिक सरिया उत्तर प्रश्न बेड सरिया उत्तर निम तले बड़ी दान 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 अल्ह नम
ಬಗ್ಗೆ ಅಭ್ಯಾಸ ಮಾಡುವಾಗ ಒಂದಿನಿಂದ ಇಂದಿನವರೆಗೂ ಹೇಳಿ ಕೊಟ್ಟವನೇ ನಾನು. ಆದ್ರೆ ನಿಮ್ ತಲೆಗದ್ದು ಹೋಗ್ಲಿಲ್ಲ, ನೀವು ಮಾಡಿದ ವ್ಯವಹಾರವೇ ಪ್ರಶ್ನೆ. ಇದನ್ನೇ ಕೇಳ್ತಾರೆ, ನಮ್ಗೆ ಗೊತ್ತು, ನಾವು ಅದನ್ನೇ ಕಲ್ತ್ಕೊಂಡು ಬರ್ತೀವಿ. ನಮ್ಗೆ ಗೊತ್ತು ತಪ್ಪು ನನ್ನದಲ್ಲ, ಇವನದು ಹೇಳ ನಿಮಗೆ. ಆ ಗುರುಬ ಕೊಟ್ಟು ಪುಸ್ತಕ ತಗೊಂಡು ಬಾ, ಒಂದು ದಿವಸ ಬಾಯ್ಪಾಠ ಮಾಡುವಂತ ಎಲ್ಲ ತಂದು ಕೊಡ್ತಾರೆ. ಹಾಗೆ ಬಿಟ್ಟು ಹಾಕಿದ್ರೆ ನೀನೆಲ್ಲ ನೀವು ಅದು ಬಂದ್ಮೇಲೆ ನಾನು ಒದ್ದಿ ಎಲ್ಲ ಇದ್ದೀರ ಕೇಳ್ತಾರೆ. ಇನ್ನೀಗ ನಾಲ್ಕನೇ ಪ್ರಶ್ನೆ. ಮಕ್ಕಳಿಗೆ ಮೂರು ವೈರಿಗಳು, ಮನುಷ್ಯನಿಗೆ ಶುದ್ಧ ವೈರಿಗಳು ಯಾರು? ಮಕ್ಕಳಿಗೆ 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 ಮೂರು ವೈರಿಗಳು ಯಾರು? ಇದಕ್ಕೆಲ್ಲ ಉತ್ತರ ನಾನೇ. ಒಂದು ಹಾವು, ಮತ್ತೊಂದು ಚೇಳು, ಮತ್ತೊಂದು ಪಕ್ಕದ ಮನೆ ನಾಯಿ. ಇದು ಶುದ್ಧ ವೈರಿ. ಇದು ಯಾಕ ಹೇಗಂತ ಹೇಳಿದ್ರೆ, ಹಾವು ಕುಚ್ಚಿಲ್ವಾ, ಚೇಳು ಕುಚ್ಚಿಕೊಳ್ವಾ, ಬೈತದೆ ನಾಯಿ ಎಷ್ಟೊಂದು ಮನೆ ಆಗ್ತದೆ ಹೇಳಿ. ಅದು ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡದಕ್ಕೆ ಅದು ಅಂತ ಹೇಳುದು. ಮನುಷ್ಯನಿಗೆ ಅಂತ ಹೇಳುದ ಸರಿಯ ಶುದ್ಧ ತಪ್ಪು ಸರಿಯಂತ ಕೇಳ್ಬೇಡ. ಶುದ್ಧ ತಪ್ಪು ಮೂರ್ ಮೂರು ಐತಲ್ಲ, ಮೂರಕ್ ಮೂರು ಅಂತ ಹೇಳಿದ್ರೆ ಮೂರು ಜನ ವೈರಿಗಳು ಅಂತ ಅಲ್ಲ. ನಿಜವಾಗಿ ಮಕ್ಕಳಿಗೆ ಮೂರು ಜನ ವೈರಿಗಳು ಯಾರು ಅಂತ ಕೇಳಿದ್ರೆ, ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವುದಕ್ಕೆ ಇಷ್ಟ ಇಲ್ಲದಿದ್ದ ವ್ಯಕ್ತಿಗಳಿಗೆ ಮೊದಲನೆಯದಾಗಿ ವಿದ್ಯೆ ಹೇಳಿಕೊಡುವ ಹುಡುಗ ವೈರಿಯ ಸರಿ. ಜೊತೆಗೆ ಅವನಿಗೆ ಅದರಿಂದ ಆಗಬೇಕಾದದ್ದು ಏನಿಲ್ಲ. ಲೋಕಮುಖದಲ್ಲಿ ಇವತ್ತು ಎಲ್ಲರಿಗಿಂತ ಶ್ರೇಷ್ಠ ಯಾರು ಕೇಳಿದ್ರೆ ವಿದ್ಯೆ ಹೇಳಿಕೊಡುವಂಥ ವ್ಯಕ್ತಿ. ಒಬ್ಬ ವೈದ್ಯನಾಗಬೇಕು ಅಂತಾದ್ರೆ, ಒಬ್ಬ ಶಿಕ್ಷಕನಾಗಬೇಕು ಅಂತಾದ್ರೆ, ಒಬ್ಬ ನ್ಯಾಯಾಧೀಶನಾಗಬೇಕು ಅಂತಾದ್ರೆ, ಒಬ್ಬ ಸಾರಥಿ ಆಗಬೇಕು ಅಂತಾದ್ರೆ, ಎಲ್ಲರಿಗೂ ವಿದ್ಯೆಯನ್ನು ಹೇಳಿಕೊಡುವವರು ಯಾರು ಕೇಳಿದ್ರೆ ಗುರು ಮಾತ್ರ. ನನ್ನಲ್ಲಿರುವಂತಹ ಎಲ್ಲಾ ವಿದ್ಯೆಯನ್ನ ಮಕ್ಕಳಿಗೆ ಹೇಳಿಕೊಡಬೇಕೆನ್ನುವಂಥ ಉದ್ದೇಶದಿಂದ ಶಿಕ್ಷಣ ರೂಪದಲ್ಲಿ ಶಿಕ್ಷೆಯನ್ನ ಕೊಡುವುದರ ಮೂಲಕವಾಗಿ ಎಲ್ಲಾ ಅವನಲ್ಲಿರುವಂತಹ ವಿದ್ಯೆಯನ್ನ ಧಾರೆ ಎರೆಯುವಂಥ ಗುರು ಮಕ್ಕಳಿಗೆ ಪ್ರಥಮದಲ್ಲಿ ವೈದ್ಯ ಎನಿಸಿಕೊಳ್ತಾನೆ. ಇನ್ನೊಂದು, ಮಕ್ಕಳನ್ನು ಹುಟ್ಟಿಸಿದ ತಂದೆ ಯಾವತ್ತು ಮಕ್ಕಳು ತಪ್ಪು ಮಾಡಿದಾಗ ತಾಯಿಯಾದವ್ರು ನೇರ ಹೊಡೆಯುವುದಿಲ್ಲ. ಅಪ್ಪ ಬರ್ತಾರೆ, ಅಪ್ಪನ ಹತ್ರ ಹೇಳಿಕೊಡ್ತೇವೆ. ಒಂದ್ ರೀತಿ ಅಪ್ಪ ಮಕ್ಕಳಿಗೆ ಒಂದ್ ರೀತಿ ಭಯೋತ್ಪಾದಕ ಇದ್ದಾಗ, ಎಲ್ಲೋಗ್ಬೇಡ ಅಪ್ಪನ ಹತ್ರ ಹೇಳ್ತೇನೆ, ಅಪ್ಪ ಅಂದ್ರೆ ತುಂಬ ಇದ್ದಾಗ, ಹಾಗಾಗಿ ಮಕ್ಕಳಿಗೆ ಅಪ್ಪ ಎನ್ನುವ ಬೈರಿ ಆಗ್ತಾರೆ. ಇನ್ನೊಂದು, ಮಕ್ಕಳು ಬಿದ್ದಾಗ ಎತ್ತಿ ಹಿಡಿಯುವಂತ ತಾಯಿ. ನಮ್ಮ ದೇಹದಲ್ಲಿರುವಂತ ಎಲ್ಲಾ ರಕ್ತವನ್ನ ಹಾಲಿನೋಪಾದಲ್ಲಿ ಮಕ್ಕಳಿಗೆ ಕೊಟ್ಟು ನವ ಮಾಸ ಪರ್ಯಂತರ ತನ್ನ ಉದರದಲ್ಲಿ ಇರಿಸಿಕೊಂಡು ಬಂದಿರುವಂತ ಎಲ್ಲಾ ನೋವನ್ನ ಸಹಿಸಿಕೊಂಡು ಇಡೀ ಜೀವನಕ್ಕಾಗುವ ನೋವನ್ನ ಪಟ್ಟು ಮತ್ತೊಂದು ಜೀವಕ್ಕೆ ಜನ್ಮ ಕೊಡುವುದು ಯಾರು ಕೇಳಿದ್ರೆ? ಅವಳು ತಾಯಿ ಮಾತ್ರ. ಹಾಗಾಗಿ ಈ ಮೂರು ಜನ ವೈರಿಗಳು ಮಕ್ಕಳಿಗೆ ವೈರಿಗಳೆನಿಸಿಕೊಳ್ಳುವುದಕ್ಕೆ ಸಾಧ್ಯ ಮಾಡಿದ್ರು. ಕೇಳಿಸ್ತೇನ, ವಿದ್ಯೆ ಹೇಳದ ಗುರು, ಬುದ್ಧಿ ಹೇಳದ ತಂದೆ, ಬಿದ್ದಾಗ ಎತ್ತಿ ಮುದ್ದಾಡಿಸದ ತಾಯಿ, ಹೇಳಿಕೊಡದ ಗುರು, ಮಕ್ಕಳಿಗೆ ಮೂರು ಜನ ವೈರಿಗಳು. ಇದು ನೀವು ಯಾವಾಗ ಪಾಠ ಮಾಡಿದ್ರೆ ನನಗೆ ನೆನಪಾಗುವುದಿಲ್ಲ. ಅಷ್ಟೇ ನೆನಪಲ್ಲ, ನೀವು ಕೇಳಿ ಆಯ್ತಾ. ಸರಿ, ಈಗ ಕೊನೆಯ ಪ್ರಶ್ನೆ. ಹೌದು, ಭಾಗವತ. ಭಾಗವತ ಅಂದರೆ ಭಾಗವತ ಅಂದ್ರೆ ಹೇಗೆ? ಎರಡು ತಾಳ ಬೇಕು ಅವನ ಕೈಯಲ್ಲಿ, ತಾಳ ಹಿಡ್ಕೊಂಡು ಎಲ್ಲ ಹತ್ರ ಕಡುವುದಲ್ಲ. ಸರಿಯಾದ ಸಮಯಕ್ಕೆ ರಂಗಕ್ಕೆ ಬರಬೇಕು. ರಂಗಕ್ಕೆ ಬಂದ ಮೇಲೆ ಕೆಲವರು ಮೆಚ್ಚುವ ಹಾಗೆ ಪದ್ಯವನ್ನು ಹೇಳಿ, ಪದವನ್ನು ಹೇಳಬೇಕು, ಪದ್ಯವನ್ನು ಹೇಳಬೇಕು. ಆಮೇಲೆ ಬರುವಂತಹ ವೇಷಧಾರಿಗಳನ್ನು ಸರಿಯಾಗಿ ಕುಣಿಸಬೇಕು, ಒಳ್ಳೆ ಸಂಸ್ಕಾರವಂತನಾಗಿರ್ಬೇಕು. ಸರಿಯಾದ ಸಮಯಕ್ಕೆ ಒಂದು ಪದ್ಯ ಹೇಳುದ್ರ ಮೂಲಕ ಮನಸ್ಸನ್ನು ರಂಜಿಸುವುದ್ರ ತದ್ವಾರ ನಾಳೆ ದಿವಸ ಪದ್ಯ ಹಾಗೆ ನೆನಪಿರ್ಬೇಕು ಅಂತ ಪದ್ಯ ಹೇಳಬೇಕು. ಮತ್ತೆ ಹೊಗಳಿ ಎಲ್ಲ ತಿರುಗಾಡಬಾರ್ದು, ತಿರುಗಾಡ್ದು ಸ್ವರ ಹೋಗ್ತದೆ. ಸ್ವರವನ್ನು ಯಾವಾಗ ಗಟ್ಟಿಯಾಗಿ ಇಟ್ಟುಕೊಂಡು ರಂಗದಲ್ಲಿ ಪದ್ಯ ಹೇಳ್ತಾನೋ ಅವರೇ ಭಾಗವತ. ಒಂದೇ ಪದ್ಯವನ್ನ 19 ರಾಗದಲ್ಲಿ ಹಾಡುವವನೇ ಭಾಗವತ. ನಿಜವಾಗಿ ನಿಮ್ಮ ಪ್ರಶ್ನೆ ನನಗೆ ಸ್ಪಷ್ಟವಾಗಿ ಅರ್ಥವಾಯ್ತು. ಭಾಗವತ ಅಂದ್ರೆ ಯಾರು ಕೇಳಿದ್ರೆ? ದ್ವಾಪರೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಗುಣಗಾನವನ್ನು ಮಾಡುವವರು ಯಾರು ಕೇಳಿದ್ರೆ? ಪರಮ ಭಾಗವತರಂತೆ. ನಂತರದಲ್ಲಿ ಕಾಲ ಸರಿದ ಹಾಗೆ ಈ ಕಾಲಕ್ಕೆ ಬಂದಾಗ ಕೀರ್ತನೆಯನ್ನು, ದೇವರ ನಾಮಸ್ಮರಣೆಯನ್ನು, ಜನರಿಗೆ ಸಂತೋಷವನ್ನು ನೀಡುವುದಕ್ಕೆ ಬೇಕಾಗಿ ನಿರ್ದೇಶನ ಸೂತ್ರವನ್ನು ಕೈಗೊಂಡು ಉಳಿದವರನ್ನು ಕುಣಿಸುವ, ಉಣಿಯದೇ ಕುಣಿಸುವ ಏಕೈಕ ವ್ಯಕ್ತಿಗೆ ಭಾಗವತ ಎನ್ನುವಂತ ಹೆಸರು. ಅಲ್ಲಿದ್ದ ಭಾಗವತರು ಕುಣಿಯದೇ ಇರಬಹುದು, ಕುಣಿದದ್ದು ತಪ್ಪು ಸುರಿ ಎನ್ನುವಂಥ ಅನುಭವ ಅವರಿಗೆ ಹೇಗೆ ಕುಣಿಸಬೇಕು ಎನ್ನುವಂಥ ಅನುಭವ ಅವರಿಗುಂಟು. ಯಾರನ್ನು ಕುಣಿಸಬೇಕು ಅಂತ ಅವ್ರಿಗೆ ಗೊತ್ತುಂಟು. ಬಕಾರೋ ಭಗವತ್ ಭಕ್ತ, ಲಕಾರೋ ಗರ್ಭವರ್ಜಿತ, ಬಕಾರೋ ವಾಕ್ಯ ಪಾಠೇಚ, ತಕಾರ ತತ್ವ ನಿರ್ಣಯ, ಎಲ್ಲ ಗುಣ ಉಳ್ಳವನೇ ಭಾಗವತನಾಗುವುದಕ್ಕೆ ಸಾಧ್ಯ. ಭಾಗವತ ಎನ್ನುವ ನಾಲ್ಕು ಅಕ್ಷರಕ್ಕೆ ಇಷ್ಟೊಂದು ಅರ್ಥ ಉಂಟು. ಹಾಗಾದ್ರೆ ಕೇಳಿದ ಎಲ್ಲ ಪ್ರಶ್ನೆಗಳು ಗರ್ಭಿತವಾಗಿ
ಬಂದನೋ.